ನಮಸ್ಕಾರ ವೀಕ್ಷಕರೇ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ಆಯುರ್ವೇದ ವೈದ್ಯ ನಿಸರ್ಗಮನೆ ಸಿರಿಸಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಉಪಯುಕ್ತ ಮಾಹಿತಿಗಳನ್ನ ಪಡ್ಕೊಳ್ಬೋದು ಅದರ ಜೊತೆಗೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಉಚಿತ ಆನ್ಲೈನ್ ಸಂದರ್ಶನವನ್ನು ಕೂಡ ಪಡ್ಕೊಳ್ಬೋದು ಅದರ ಜೊತೆಗೆ ಕೆಳಗಡೆ ಬರ್ತಾ ಇರೋ ಡಿಸ್ಕ್ರಿಪ್ಷನನ್ನು ಕ್ಲಿಕ್ ಮಾಡಿದ್ರೆ ನೀವು ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ನೂ ಕೂಡ ಜಾಯಿನ್ ಆಗ್ಬೋದು ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈ ವೈರಸ್ನ ಬಗೆಗಾಗಿ ಸೊ ಹಲವಾರು ಗಾಳಿ ಸುದ್ದಿಗಳು ನಮ್ಮಲ್ಲಿ ಕೇಳಿ ಬರ್ತಾ ಇದೆ ಇಂಥದ್ದು ಒಳ್ಳೇದು ಅದು ಒಳ್ಳೆಯದು ಇದು ಒಳ್ಳೆಯದು ಅನ್ನುವಂಥದ್ದು ಆದರೆ ಹಲವಾರು ವರ್ಷಗಳಿಂದ ಪ್ರೂವ್ ಆಗಿರುವಂಥದ್ದು ಏನು ಅಂತಂದರೆ ಭಾರತೀಯ ವೈದ್ಯ ಪದ್ಧತಿ ಅಂದರೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಈಸ್ ಬೆಸ್ಟ್ ಅಂತ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಬೆಸ್ಟ್ ಹೌದು ಆದರೆ ಅದನ್ನು ಜಗತ್ತು ಯಾಕೆ ಒಪ್ತಾ ಇಲ್ಲ ಯಾಕೆ ಒಪ್ತಾ ಇಲ್ಲ ಅಂತಂದರೆ ಅದರಲ್ಲಿ ರಿಸರ್ಚ್ನ ಕೊರತೆ ಇದೆ ಅಂಥೇಳಿ ಹಾಗಾಗಿ ನಾವು ಇವತ್ತು ನಿಮಗೆ ಏನು ಹೇಳಿ ಹೊರಟಿದ್ದೀವಿ ಅಂತಂದರೆ ಈ ಎಲ್ಲ ಥಿಯರಿಗಳಿಗಿಂತನೂ ಅತಿ ಹೆಚ್ಚು ರಿಸರ್ಚ್ ಬೇಸ್ಡ್ ಅಂತಂದ್ರೆ ಪುರಾವೆಗಳಿಂದ ಸಾಬೀತಾದಂಥ ಒಂದು ವಿಷಯಗಳನ್ನು ನಾವು ನಿಮಗೆ ಹೇಳಿಕೊಟ್ಟಿದ್ದೇವೆ ಅದನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂಥ ನಮ್ಮ ಜೊತೆಗಿನ ವೈದ್ಯರಾದಂಥ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿದ್ದಾರೆ ಅವರಿಗೆ ವೆಲ್ಕಮ್ ಮಾಡ್ತಾರೆ ಸೊ ಡಾಕ್ಟ್ರೆ ಇವತ್ತಿನ ವಿಷಯದ ಬಗ್ಗೆ ಈ ವಿಷಯದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ succumb to the complication of this viral infection and there are lots of rumors as well that this stuff is good that one is good but people are really confused therefore here we are presenting most evidence based protocol which can conquer the viral and bacterial infection to, by boosting the immunity so when immunity changes inside you life changes around you all you have to do is boost your immunity this point of time so the best

and Vitamin T3 has got huge amount of research backup and formulated by Dr. Hegde and myself from our past 10 year of experience, coupled with the association with the research laboratories across India, helped us to develop this amazing combination. For instance, the ImmunAid, which consists of six powerful Indian herbs, which all are backed by thousands of studies. ಓಕೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಇಮ್ಯುನೇಡ್ ಒಮೆಗಾ ತ್ರೀ ಮತ್ತು ವಿಟಮಿನ್ ಡಿ ಸೊ ಈ ತ್ರಿಸೂತ್ರಗಳು ಅಂತ ಹೇಳ್ಬೋದು ಇದನ್ನು ಮೂರರ ಒಂದು ಸೂತ್ರವನ್ನು ನೀವು ಜಾಯಿನ್ ಮಾಡಿಕೊಂಡು ಇಮ್ಯುನಿಟಿಯನ್ನು ಮಾರ್ಪಾಡು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಹೊರಟಿದ್ದೇವೆ ಆ್ಯಂಡ್ ಫಸ್ಟ್ ಲೆಟ್ ಸಿ ದ ಕಂಟೆಂಟ್ ಆಫ್ ಇಮ್ಯುನೇಟ್ ಇಮ್ಯುನೈಟ್ ಇಸ್ ಅಪ್ ಆಫ್ ಸಿಕ್ಸ್ ಪವರ್ಫುಲ್ ಇಂಡಿಯನ್ ಹರ್ಬ್ಸ್ ಸಿಕ್ಸ್ ಪವರ್ಫುಲ್ ಇಂಡಿಯನ್ ಹರ್ಬ್ಸ್ ಸೊ ಎಕ್ಸ್ಟ್ರಾಕ್ಟ್ ಆಫ್ ದಿಸ್ ಸಿಕ್ಸ್ ಹರ್ಬ್ಸ್ ಸರ್

ಅದನ್ನ ನಿಮಗೆ ಒಂದು ಮಾತ್ರೆಯ ರೂಪದಲ್ಲಿ ನಾವು ನೀಡ್ತಾ ಇದ್ದೇವೆ ಫಾರ್ ಎಕ್ಸಾಂಪಲ್ ದ ಮೈನ್ ಕಂಟೆಂಟ್ ಜಸ್ಟಿ ಮಧು ಎ ಸ್ಟಡಿ ಪಬ್ಲಿಷ್ಡ್ ಇನ್ ಈಸ್ ಇನ್ಸೆಟ್ ಜರ್ನಲ್ ಇನ್ ದಿ ವರ್ಲ್ಡ್ಡಿ ಪಬ್ಲಿಷ್ ಇನ್ ಟೂ ತೌಸಂಡ್ ತ್ರೀ ಸೆವೆಂಟೀನ್ ಇಯರ್ಸ್ ಟೈಟಲ್ ಸೇಸ್ ದಟ್ ಗ್ಲಿಸರೈಸಿನ್ ಇನ್ ಆಕ್ಟಿವ್ ಕಾಂಪೋನೆಂಟ್ ಆಫ್ ರೂಟ್ಸ್ ರೆಪ್ಲಿಕೇಶನ್ ಆಫ್ ಸಾರ್ ಅಸೋಸಿಯೇಟೆಡ್ ಕೊರೋನಾ ವೈರಸ್ ದೇ ಫೌಂಡ್ ದಟ್ ಗ್ಲಿಸರೈಸಿನ್ ಇಸ್ ದ ಮೈನ್ ದ ಆಫ್ ಆಫ್ ಮಧು ಕ್ಯಾನ್ ಇನ್ಹಿಬಿಟ್ ವೈರಸ್ ಸ್ಟಡಿ ಇನ್ ವೀಕ್ಷಕರೇ ವೈಜ್ಞಾನಿಕವಾದ ಒಂದು ಪುರಾವೆಯನ್ನು ನಾವೀಗ ನೋಡ್ತಾ ಇದ್ದೀವಿ ದ ಲ್ಯಾಂಡ್ ಸೆಟ್ ಅನ್ನುವಂಥದ್ದು ಜಗತ್ತಿನಲ್ಲೇ ಒನ್ ಆಫ್ ಬೆಸ್ಟ್ ಮ್ಯಾಗ್ಝಿನ್ ಅಂತ ಕರೆಸ್ಕೊಂಡಿದೆ ಅದರಲ್ಲಿ ಆಗ್ಲೇ ಎರಡ್ ಸಾವಿರದ ಮೂರರಲ್ಲೇ ನೀವು ಗಮನಿಸಬಹುದು ಹದಿನಾಲ್ಕು ಜೂನ್ ಎರಡ್ ಸಾವಿರದ ಮೂರು ಅಂತಿದೆ ಆಗ್ಲೇ ಅದರ ಇಂಪಾರ್ಟೆನ್ಸ್ ಅನ್ನ ಹೇಳಿದ್ರು ಗ್ಲಿಸರೈಸಿನ್ ಅನ್ನುವಂಥದ್ದು ಈ ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಅನ್ನುವಂಥದ್ರ ಆಕ್ಟಿವ್ ಪ್ರಿನ್ಸಿಪಲ್ ಆಗಿದ್ದು ಇದು ಸಾರ್ ಅಸೋಸಿಯೇಟೆಡ್ ಕೊರೋನಾ ವೈರಸ್ನ ಗೆಲ್ಲುತ್ತೆ ಅಂತ ಹೇಳಿ ಎರಡು ಸಾವಿರದ ಮೂರರಲ್ಲೇ ಅದು ಪಬ್ಲಿಷ್ ಮಾಡಿತ್ತು ಸೊ ಸೆಕೆಂಡ್ ಇಂಗ್ರೀಡಿಯಂಟ್ ಇಸ್ ಫೈಲಾಂತಸ್ ಹೌದು ವೀಕ್ಷಕರೇ ನೆಲನಲ್ಲಿ ಫೈಲಾಂತಸ್ ನಿರೂರಿ ಅನ್ನುವಂಥದ್ರದ್ದು ಆಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿಯನ್ನು ಕೂಡ ನಮ್ಮ ಈ ರಿಸರ್ಚ್ ಆರ್ಟಿಕಲ್ ಹೇಳ್ತಾ ಇದೆ ಎಫೆಕ್ಟ್ಸ್ ಆಫ್ ಎಕ್ಸ್ಟ್ರಾಕ್ಟ್ ಆಫ್ ಫೈಲಾಂತಸ್ ಎಮರಸ್ ಅಥವಾ ಫೈಲಾಂತಸ್ ನಿರೂರಿ ಆನ್ ಹೆಪಟೈಟಿಸ್ ಬಿ ಅನ್ನುವಂಥದ್ದು ಅಂದರೆ ಹೆಪಟೈಟಿಸ್ ಬಿ ಆಗಿರಲಿ ಅಥವಾ ಲಿವರ್ಗೆ ಗೆ ಆಕ್ಟ್ ಮಾಡುವಂತ ಹಲವಾರು ವೈರಸ್ ಗಳನ್ನು ಗೆಲ್ಲುತ್ತೆ ಅಂತ ಈ ರಿಸರ್ಚ್ ಹೇಳ್ತಾ ಇದೆ ನೆಕ್ಸ್ಟ್ ಇಸ್ ಆಂಡೋಗ್ರಾಫಿಸ್ ಪಾನிகுಲೆಟಾ ಭೂನಿಂಬಾ ಆಲ್ಸೋ कॉल्ड ಅಸ್ ಭೂನಿಂಬಕಾಲಮೇಖಾ ಆಂಡೋಗ್ರಾಫಿಸ್ ಪಾನிகுಲೆಟಾ ಕಾಲಮೇಖಾ ಅಥವಾ ಭೂನಿಂಬಾ ಕೂಡ ಇಮ್ಯುನೊ ಮಾಡ್ಯುಲೇಟರಿ ಆಕ್ಟಿವಿಟಿ ಆಂಡ್ರೋ ಆಂಡೋಗ್ರಾಫಲೈಡ್ ಇಸ್ ದಿ 메యిನ್ ಕಂಟೆಂಟ್ ಆಫ್

ಆಫ್ ಆಫ್ ಆಫ್ ಆಯಿಲ್ ಅಂಡ್ ಪಾಸಿಬಲ್ ಟೈನೋಸ್ಪೋರಾ ಕೋಡಿಫೋ ಅಮೃತ ಬಳ್ಳಿ ನೋಡಿ ನಮ್ದೆ ಈಗ ಟೂ ತೌಸಂಡ್ ತ್ರೀ ಅಲ್ಲಿ ನಮ್ದು ಊರ ಊರಲ್ಲಿ ಕೇರಳದಲ್ಲಿ ಒಂದು ಚಿಕ್ಕನ್ ಗುನಿಯಾ ಔಟ್ ಬ್ರೇಕ್ ಇತ್ತು ಆದರೆ ನಮ್ದು ಫ್ರೆಂಡ್ಸ್ ಎಲ್ಲ ಕೆಲವು ಫ್ರೆಂಡ್ಸ್ ಮನೆಯಲ್ಲಿ ದಿನ

ಮಾತ್ರ ಹಿಮಾಲಯದಲ್ಲಿರುವಂತಹ ಕಿರಾತ ತಿಕ್ತ ಅನ್ನುವಂಥದ್ದು ಹೆಸರು ಈ ಗಿಡ ಕೂಡ ಇಂಡಿಯನ್ ಜರ್ನಲ್ ಆಫ್ ಮೆಡಿಸಿನಲ್ ಮೈಕ್ರೋಬಲಿ ಇಂಪಾರ್ಟೆನ್ಸ್ ಸಾರಾಂಶ ಈ ಸಿಕ್ಸ್ ಹರ್ಬ್ಸ್ ಇದು ಎಲ್ಲ ವಿಚ್ ಅವರ್ ಹರ್ಬ್ಸ್ ಆರ್ ಎಕ್ಸ್ಟೆನ್ಸಿವ್ ಬೈ ಸೈಂಟಿಸ್ಟ್ ಓವರ್ ದಿ ವರ್ಲ್ಡ್ ಓನ್ಲಿ ದೋಸ್ ಹರ್ಬ್ಸ್ ಆರ್ ಚೂಸನ್

ಬನ್ನಿ ಈ ವೈರಸ್ ನ ಹತೋಟಿ ತರುವಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಯಾವ ತರ ಹೆಲ್ಪ್ ಮಾಡುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ ಒಮೆಗಾ ತ್ರೀ ಇಟ್ಸ್ ಅ ಮಿರಕಲ್ ಆಫ್ ನ್ಯಾಚರ್ ಆಕ್ಚುಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ನಮ್ಗೆಲ್ಲ ಗೊತ್ತಿದೆ ಬ್ರೈನ್ ನಮ್ದು ಸಿಕ್ಸ್ಟಿ ಪರ್ಸೆಂಟೇಜ್ ಬ್ರೈನ್ ಒಳಗಡೆ ಒಮೆಗಾ ತ್ರೀ ಇದೆ ಒಮೆಗಾ ತ್ರೀ ಇಸ್ ವೆರಿ ಗುಡ್ ಫಾರ್ ಹಾರ್ಟ್ ಸ್ಕಿನ್ ಬ್ರೈನ್ ಮತ್ತೆ ಈಗ ದ ರೀಸೆಂಟ್ ಸ್ಟಡೀಸ್ ಆರ್ ಸೇಮ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಬ್ರೈನ್ ಹಾರ್ಟ್ ಇಟ್ ಕ್ಯಾನ್ ಬೂಸ್ಟ್ ಅವರ್ ಇಮ್ಯುನಿಟಿ ಆಲ್ಸೋ ಸೊ ವೀಕ್ಷಕರೇ ಹೃದಯ ಮೆದುಳು ಮತ್ತು ಚರ್ಮ ಮೂರಕ್ಕೂ ಈ ಒಮೇಗಾ ಥ್ರೀ ಅನ್ನುವಂಥದ್ದು ಶ್ರೇಷ್ಠ ಫಾರ್ಮುಲಾ ಅಂತ ಹೇಳಿ ಹಲವಾರು ರಿಸರ್ಚಸ್ ನಮ್ಗೆ ಹೇಳಿದೆ ಅದರ ಜೊತೆಗೆ ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಅಂದರೆ ಇತ್ತೀಚಿನ ಸಂಶೋಧನೆಗಳು ಏನು ಹೇಳ್ತಾ ಇದೆ ಅಂತಂದ್ರೆ ಒಮೇಗಾ ಥ್ರೀ ಅನ್ನೋದು ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಮೇಲೂ ಕೂಡ ಆಕ್ಷನ್ ಅನ್ನು ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮೋಲಿಕ್ಯುಲರ್ ಸೈನ್ಸ್ ಸ್ಟಡಿ ಇನ್ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮೋಲಿಕ್ಯುಲರ್ ಸೈನ್ಸ್ ವೆರಿ ರೀಸೆಂಟ್ಲಿ ಅಕ್ಟೋಬರ್ ಸ್ಟಡಿ ಎಫೆಕ್ಟ್ ಆಫ್ ಇಮ್ಯೂನ್ ಸೆಲ್ಸ್

ವೈರಸ್ನಿಂದಾಗಿ ನಮ್ಮ ಇಮ್ಯುನಿಟಿ ಹೈಪರ್ ಆಕ್ಟಿವ್ ಆಗುತ್ತೆ ಅಂದರೆ ಅದು ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅತಿ ಹೆಚ್ಚು ಅತಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾಗೆ ಕೆಮಿಕಲ್ಸ್ ಕೂಡ ರಿಲೀಸ್ ಆಗುತ್ತೆ ಅದು ನಮ್ಮ ಶ್ವಾಸಕೋಶಗಳ ಮೇಲೆ ಉಂಟು ಮಾಡುವಂಥ ಒಂದು ದುಷ್ಪರಿಣಾಮಗಳನ್ನು ಈ ಒಮೆಗಾ ಥ್ರೀ ಹತೊಟ್ಟಿಗೆ ತರ್ತದೆ ಆ ಮೂಲಕವಾಗಿ ಇಮ್ಯೂನೋ ಮಾಡ್ಯುಲೇಟರಿ ಆ್ಯಕ್ಷನನ್ನು ಇದು ಮಾಡ್ತದೆ ರಿಸರ್ಚ್ ಶೋಸ್ ಪೀಪಲ್ ವಿತ್ ಹೈ ಲೆಸ್ ಲೈಕ್ಲಿ ಇಂಡೆಕ್ಸ್ ಡೈ ಫ್ರಮ್ ಕೋವಿಡ್ ನೈನ್ಟೀನ್ ಹೌದು ಒಂದು ಆಶ್ಚರ್ಯಕರ ಒಂದು ಸಂಗತಿಯನ್ನು ಈ ರಿಸರ್ಚ್ ಆರ್ಟಿಕಲ್ ಹೇಳ್ತಾ ಇದೆ ಯಾರು ಒಮೆಗಾ ಥ್ರೀಯನ್ನು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡ್ತಾ ಬರ್ತಾ ಇದ್ದಾರೆ ಅಥವಾ ತಗೊಳ್ತಾ ಬರ್ತಾ ಇದ್ದಾರೆ ಅವರು ಕೋವಿಡ್ ನೈನ್ಟೀನಿಂದ ಸಾಯುವಂಥ ಪ್ರಮಾಣ ತುಂಬ ಕಡಿಮೆ ಇದೆ ಅಂತ ನಾವಿಲ್ಲಿ ಕಂಡುಕೋಬೋದು ಒನ್ ಮೋರ್ ಸ್ಟಡಿ ವೆರಿ ರೀಸೆಂಟ್ಲಿ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಮೇ ಬಿ ಫೋರ್ ಮಂತ್ಸ್ ಎಗೋ ದಿಸ್ ಸ್ಟಡಿ ವಾಸ್ ಪಬ್ಲಿಷ್ಡ್ ಇನ್ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಇನ್ಫೆಕ್ಷನ್ ಆ್ಯಂಡ್ ಕೀಮೊಥೆರಪಿ ಇಂಟರ್ನ್ಯಾಷ್ನಲ್ ಜರ್ನಲ್ ಆಫ್ ಇನ್ಫೆಕ್ಷನ್ ಆ್ಯಂಡ್ ಕೀಮೋಥೆರಾಪಿ ದೇ ಫೌಂಡ್ ದಟ್ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಲೋವರ್ ದಿ ಇಂಪ್ಯಾಕ್ಟ್ ಆಫ್ ಕೋವಿಡ್ ನೈನ್ಟೀನ್ ವೈರಲ್ ಇನ್ಫೆಕ್ಷನ್ ಲಾಸ್ಟ್ ಈಸ್ ವೈಟಮಿನ್ ಸೂತ್ರಗಳಲ್ಲಿ ಮೂರನೇ ಯಾವುದು ಅಂತಂದ್ರೆ ಆಗರ ಸೂರ್ಯನ ಬೆಳಕಿನಿಂದ ನಾವು ಅದನ್ನ ಪಡ್ಕೋಬೇಕು ನಮಗೆಲ್ಲ ಗೊತ್ತು ಆದರೆ ಅದರ ಈಗ ರಿಸರ್ಚ್ ಬೇಸ್ಡ್ ಸತ್ಯ ಏನು ಅನ್ನೋದನ್ನ ಕಲ್ತ್ಕೊಳ್ಳೋದು ಬ್ರಿಟಿಷ್ ಮೆಡಿಕಲ್ ಜರ್ನಲ್ ನ್ಯೂಟ್ರಿಷನ್ ಮೋಡೆಸ್ಟ್ ಎಫೆಕ್ಟ್ ಆಫ್ ಡೈಟ್ರಿ ಸಪ್ಲಿಮೆಂಟ್ ಡ್ಯೂರಿಂಗ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇನ್ ಸೈಡ್ ಫ್ರಮ್ ಫೋರ್ ಅಂಡ್ ಹಾಫ್ ಯೂಸ್ ಆಫ್ ದ ಕೋವಿಡ್ ನೈನ್ಟೀನ್ ಸಿಮ್ಟಮ್ ಸ್ಟಡಿ ಸೊ ಟೂ ಗ್ರೂಪ್ ಆಫ್ ಪೀಪಲ್

ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳುನೂರ ಇಪ್ಪತ್ತು ಜನರನ್ನ ಅದು ಸಂಶೋಧನೆಗೆ ಒಳಪಡಿಸಿತ್ತು ಅದರಲ್ಲಿ ಯಾರು ಈ ವಿಟಮಿನ್ ಡಿ ಒಮೇಗಾ ತ್ರೀ ಮತ್ತು ಪ್ರೊಬಯೋಟಿಕ್ಸ್ನ ತಗೊಳ್ತಾ ಬರ್ತಾ ಇದ್ದಾರೆ ಅವರಿಗೆ ನಲವತ್ತು ಪ್ರತಿಶತ ಅಂದರೆ ನಲವತ್ತು ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಅಟ್ಯಾಕು ಅಥವಾ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ ಅನ್ನು ಅವರು ತಪ್ಸ್ಕೊಂಡಿದ್ದಾರೆ ಅನ್ನೋಂತ ಸೊ ವೈಟಮಿನ್ ಡಿ ಬಿಫೋರ್ ಬಿ ಹ್ಯಾಡ್ ಎ ನೋಷನ್ ವೈಟಮಿನ್ ಡಿ ಫಾರ್ ಕ್ಯಾಲ್ಶಿಯಮ್ ಅಬ್ಸಾರ್ಪ್ಷನ್ ವೈಟಮಿನ್ ಡಿ ಇಸ್ ಫಾರ್ ಬೋನ್ ರೀಸೆಂಟ್ ಸ್ಟಡಿ ಸಜೆಸ್ಟ್ ದ ಮಿಷನ್ ಆಫ್ ಡಿ ವಿಟಮಿನ್ ಡಿ ಅಥವಾ ಇಷ್ಟು ದಿನ ಏನಕ್ಕೆ ಉಪಯೋಗ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ ಅಂತ ಆದರೆ ಅದು ಕ್ಯಾಲ್ಸಿಯಂ ಹೀರ್ಕೊಳ್ಳಲಿಕ್ಕೆ ಮತ್ತು ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಅಂತ ಬಟ್ ಇತ್ತೀಚಿನ ಸಂಶೋಧನೆಗಳಿಂದ ಅದು ರೋಗ ನಿರೋಧಕ ಶಕ್ತಿಯ ಮೇಲೆ ತುಂಬಾ ಒಂದು ಪರಿಣಾಮವನ್ನು ಬೀರ್ತದೆ ಅದನ್ನ ಇಮ್ಮಡಿಗೊಳಿಸಲಿಕ್ಕೆ ಕೂಡ ಸಹಾಯ ಆಗ್ತದೆ ಅಂತ ನಾವು ಈಗ ಕಂಡುಕೊಳ್ತಾ ಇದ್ದೇವೆ ಸೊ ವೀಕ್ಷಕರೇ ಇದು ಮೂರು ನೀವೇನು ನೋಡ್ತಾ ಇದ್ದೀರಿ ಇದು ಮೂರು ತ್ರಿಸೂತ್ರಗಳು ರೋಗ ರೋಗ ನಿರೋಧಕ ಶಕ್ತಿಯನ್ನು ಪಡಿಸ್ಕೊಂಡು ಅಥವಾ ಮಾಡಿಫೈ ಮಾಡಿಕೊಂಡು ಇದೇ ಥರವಾದಂಥ ಹಲವಾರು ವೈರಸ್ಗಳ ವಿರುದ್ಧ ಗೆಲ್ಲಲಿಕ್ಕೆ ಈ ಒಂದು ಫಾರ್ಮುಲಾವನ್ನು ನಾವಿಲ್ಲಿ ಸಿದ್ಧಪಡಿಸಿದ್ದೇವೆ ಸೊ ಈ ಫಾರ್ಮುಲಾಗಳು ಮುಖ್ಯವಾಗಿ ಒಮೆಗಾತ್ರಿ ಇಮ್ಯುನೇಡ್ ಮತ್ತು ವಿಟಮಿನ್ ಡಿ ಇದರ ಔಷಧಿಗಳು ನಮ್ಮಲ್ಲಿ ಅಂದರೆ ಅಲ್ಫಾ ನ್ಯಾಚುರಲ್ ಮತ್ತು ಮನೆ ವತಿಯಿಂದ ಅಲ್ಲಿ ನಮ್ಮಲ್ಲಿ ಲಭ್ಯ ಇದೆ ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ನೀವು ಕರೆ ಮಾಡಿ ಅದನ್ನು ಬುಕ್ ಮಾಡ್ಬೋದು ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡರ್ ಮಾಡಿದ್ರೆ ನಿಮಗೆ ಮನೆಗೆ ಅದನ್ನು ಕೊರಿಯರ್ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಸೊ ಎಲ್ಲರೂ ಆರೋಗ್ಯವಂತರಾಗಿರೋಣ ಡಾಕ್ಟರ್ ಲಾಸ್ಟ್ನಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಿ ದಟ್ಸ್ ವಾಟ್ ದಿಸ್ ಇಸ್ ದ ಬೆಸ್ಟ್ ಕಾಬಿನೇಷನ್ ವೆನ್ ಯು ಹ್ಯಾವ್ ಸ್ಟ್ರಾಂಗ್ ಇಮ್ಯುನಿಟಿ ಯು ನೀ ನಾಟ್ ವರಿ ಅಬೌಟ್ ದ ಸಿಂಪಲ್ ವೈರಸ್ ಔರ್ ಬ್ಯಾಕ್ಟೀರಿಯಾ ದ ಮೇಜರ್ ಚಾಲೆಂಜಿಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಾಂಗ್ ಇಮ್ಯುನಿಟಿ ಸೊ ಒಮೇಕ ತ್ರೀ ಆ್ಯಂಡ್ ಇಮ್ಯುನೈಡ್ ದರ್ ಬೆಸ್ಟ್ ನ್ಯಾಚುರಲ್ ಶೀಲ್ಡ್ ಟು ಬ್ಯಾಟಿಲ್ ವಿತ್ ಮೈಕ್ರೋಪ್ಲೈ ಬ್ಯಾಕ್ಟೀರಿಯಾ ಓಕೆ ಒಮೇಗಾ ಥ್ರೀ ಮತ್ತು ಇಮ್ಯೂನೇಡ್ ಅನ್ನುವಂಥದ್ದು ಈ ಯುದ್ಧರಂಗದಲ್ಲಿ ನಾವೇನು ಶೀಲ್ಡ್ ಅನ್ನು ಧರಿಸ್ತೀವಿ ಅದೇ ಥರ ಈ ಸಂದರ್ಭದಲ್ಲಿ ನಾವು ಈ ವೈರಸ್ನ ವಿರುದ್ಧವಾಗಿ ನಾವು ಒಂದು ಶೀಲ್ಡ್ ಅನ್ನು ಧರಿಸ್ಬೋದು ಸೊ ಎಲ್ಲರೂ ಇಮ್ಯುನೇಡ್ ಮತ್ತು ಒಮೆಗಾ ಥ್ರೀಯನ್ನು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ ಡಾಕ್ಟ್ರೆ ಧನ್ಯವಾದಗಳು ಥ್ಯಾಂಕ್ ಯು